ನೀವು ನೋಡ್ತಾ ಇದ್ದೀರಿ ಎ9 ನ್ಯೂಸ್ ನಾನು ಅಮೀನ್ ಸೇಖ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಖಾಸಗೀಕರಣ ವಿರೋಧಿಸಿ ಎಸ್ಯುಸಿಐ ನೇತೃತ್ವದಲ್ಲಿ ವಿಜಯಪುರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು ಸರ್ಕಾರಗಳು ಜಿಲ್ಲಾಸ್ಪತ್ರೆಗಳನ್ನು ಖಾಸಗೀಕರಣ ಮಾಡಬಾರದು ಇದರಿಂದ ಬಡವರಿಗೆ ಸಾಕಷ್ಟು ಸಮಸ್ಯೆ ಆಗುತ್ತದೆ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಪಡಿತರದಲ್ಲಿ ದವಸ ಧಾನ್ಯಗಳು ಕಡಿತಗೊಳಿಸಬಾರದು ವಿದ್ಯುತ್ ಖಾಸಗೀಕರಣ ಸೇರಿದಂತೆ ವಿವಿಧ ಖಾಸಗೀಕರಣ ಕೆಲಸಗಳಿಗೆ ಸರ್ಕಾರ ಕೈ ಹಾಕಬಾರದು ಎಂದು ಎಚ್ಚರಿಕೆ ನೀಡಿದರು ಅದಕ್ಕಾಗಿ ತಕ್ಷಣವೇ ಖಾಸಗೀಕರಣಕ್ಕೆ ಕಡಿವಾಣ ಹಾಕಬೇಕು ಎಂದು ಜಿಲ್ಲಾಡಳಿತ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು इवत्तु एस यू सी ई सोशलिस्ट यूनिटी सेंटर आफ् इंडिया कम्युनिस्ट पक्ष बिजापुर जिला वत अगत्य वस्तु बेले ऐरिके रैतर समस्े महिला कार्मिकर समस्े बेड़े तक ना सांकेत प्रतिभा ना कड़े वो वर्ष नम देश के ऐन अधिकार चुका हिड़ीरतक राजकीय पक्ष सविंग कूड़ा इडी सामान्य जन हितासक्ति का चुनाव सदर्भली इडी स्वर्ग ने हेतार आ चुनाव आदमे अगत्य वस्तु बेले जास्तीता सवि एर सवि हद्नाक अधिकार बंद नम देश प्रधानमंत्री अच्छा दिन को दिन बर्ता अदी बारी नन अधिकार नम देश प्रधानमंत्री ಕಳೆದ 8 ವರ್ಷಗಳ ಕಾಲ ಬಹಳ ದುಬಾರಿ ದಿನಗಳು ತಂ ಬರ್ತಾ ಇದ್ದಾರೆ ಎಲ್ಲ ಪೆಟ್ರೋಲ್ ಬೆಲೆ ಜಾಸ್ತಿ ಆಗ್ತಾ ಇದೆ ರೇಷನ್ ಕಡಿಮೆ ಆಗ್ತಾ ಇದೆ ಗ್ಯಾಸ್ ಬೆಲೆ 350 ರೂಪಾಯಿ ಇರತಕ್ಕಂತದ್ದು 1200 ರೂಪಾಯಿ ಆಗ್ತಾ ಇದೆ ಪ್ರತಿಯೊಂದು ವಸ್ತುಗಳ ಬೆಲೆ ಒಳ್ಳೆ ಎಣ್ಣೆ ರೈಸ್ ಪ್ರತಿಯೊಂದು ಬೆಲೆಗಳು ಕೂಡ ಆಗಿನ ಹೋಗ್ತಾ ಇದಾವ ಇದು ಒಂದ ಕಡೆ ಏನದಾಗಿ ಮುಖ್ಯವಾದಂತ ಸೇವೆಗಳು ಆಸ್ಪತ್ರೆಗಳು ಮಾರಾಟ ಮಾಡ್ತಾ ಇದ್ದಾರೆ ಶಾಲೆಗಳು ಮಾರಾಟ ಮಾಡ್ತಾ ಇದ್ದಾರೆ ट्रेन माराट बैग माराटा माराट पितोरी विरुद्ध होराटे कम्युनिस्ट पक्ष सांकेत प्रतिभा दिन जिला आस्पत्र खासीकरण कूड़े कई बिड़े या बड़ रैतरु बीपीएल बड़े कूली कार्मिक स्कैन सवि हत सवि रूपये अब क्यूद प्रकार ईद दिवस आर दिवस ना वेट मैं फ्री आगे एम आर ई स्कैन आगबू नेगड़ी के ज्वर बंद कूड़ा ईद रूपये आगुंत सरकारी आस्पत्र बेरे बेरे प्राइवेटर को हुनार ऐनदी देश जन वग्दान अरवत वर्ष इडी कांग्रेस लूटी मे ना बेरे बेरे देश भ्रष्टाचार इडी कुट के 14 लक्ष रूपये वंचित हद्न लक्ष रूपये इडी जन पाकेट खाली आगता है जेब खाली आगता है जेब तुम्ता यार जेब गौतम अदानी मुकेश अंबानी के अगर्भ श्रीमंत आगता इडी जगत ऐने श्रीमंत यहाँ स्वामी श्रीमंत इडी 135 कोटि जनसंख्य दुड़ता नम ते दुड़ता नम अन्न तम दुड़ता जीवन आरोग्य के वर्ष संदर्भली जन मन इडी गौतम अदानी मुकेश अंबानी आस्ती नाक स्थान बंत अंदर सरकार यार हितासक्ति का देश लूटी मतक बंडवाड़शाही हितासक्ति का कांग्रेस अस्टे बीजेपी अस्टे जेडीएस अस्टे स्ने नमंदे चुनाव बरता है बेरे बेरे पक्ष बेले ऐरी चर्चा निर्दोष समस्या बहुत चर्चा रैत समस्या बहुत चर्चा शिक्षण माराट बहुत चर्चा ऐन चर्चा धर्म धर्म बहुत विष बीज बार जाति जाति बे विष बीज बितार भाषे भाषे बे विष बीज बितार दुड चर्चा आगता है स्ने कर्क वर्ष बहुत कंडरियल प्रभाव बंत नम बिजापुर बगलकोटे अंत सदर्भली नम नरेंद्र मोदी और नम राज्य के बर नम जिले के बर रस्त संसार नड़ीतु वे
ಗಂಜಿ ಕುಡಿದು ಜೀವನ ಮಾಡಿದ್ರು. ಆವಾಗ ನಮ್ಮ ನರೇಂದ್ರ ಮೋದಿ ಅಮಿತ್ ಶಾ ಯಾರು ಬರಲಿಲ್ಲ, ರಾಹುಲ್ ಗಾಂಧಿ ಬರಲಿಲ್ಲ, ಇವಾಗ ತಿಂಗಳಿಗೆ 4 ಸಲ ಬರ್ತಾ ಇದಾರ. ಎದಕ್ಕೋಸ್ಕರ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ತರಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ತರಬೇಕು. ಸ್ನೇಹಿತರೆ ಅರ್ಥ ಮಾಡ್ಕೋಬೇಕು, ಈ ಸರ್ಕಾರ 5 ವರ್ಷ ಒಂದು ನಾಟಕ ಇದ್ದಂತೆ. ನಾಟಕದ ಪಾತ್ರಧಾರಿಗಳು ಕಾಂಗ್ರೆಸ್ ಬಿಜೆಪಿ, ಹಿಂದಿರ್ತಕ್ಕಂಥವರು ಬಂಡವಾಳಶಾಹಿಗಳು, ಟಾಟಾ ಬಿರ್ಲಾ ಅಂಬಾನಿ ಗಿರ್ಲಸ್ಕರ್ ಗೌತಮ್ ಅದಾನಿ ಮುಕೇಶ್ ಅಂಬಾನಿ ಇವರು ಲೂಟಿ ಮಾಡ್ತಾ ಇದಾರ. ರೈತರಿಗೆ ಸಬ್ಸಿಡಿ ಕೊಡ್ತಾ ಇಲ್ಲ, ಬೆಳೆದಂತ ಬೆಳೆಗಳಿಗೆ ಬೆಲೆ ಕೊಡ್ತಾ ಇಲ್ಲ. ತೊಗರಿ ಬೆಳೆದಂತ ರೈತರು ಕಡಲ 8 ದಿವಸದಿಂದ ಪತ್ರ ಕೊಟ್ಟೋಗ್ಯಾರ, ಮನೆಗೆ ಪತ್ರ ಕೊಟ್ಟೋಗ್ಯಾರ. ನೇಟೆ ಇದ್ರೆ ಒಂದು ರೋಗ ಬಂದಿದೆ, ಅದಕ್ಕೆ ಪರಿಹಾರ ಕೊಡ್ತಾ ಇಲ್ಲ, ಸರಿಯಾದಂತ ಸಮೀಕ್ಷೆ ಮಾಡಿಲ್ಲ. ಇಂತಹ ಗಂಭೀರವಾದಂತಹ ಸಮಸ್ಯೆಗಳಿದಾವ. ಈ ಸಮಸ್ಯೆಗಳಿರ್ದ ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ವತಿಯಿಂದ, ಇಡೀ ಬೇರೆ ಬೇರೆ ರೈತ ಸಂಘಟನೆಗಳಿಂದ, ಬೇರೆ ಬೇರೆ ಪಕ್ಷಗಳಿಂದ ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದರ. ಆ ಈ ಹೋರಾಟ ಇನ್ನು ಉನ್ನತ ಶಿಖರಕ್ಕೆ ಹೋಗಲಿ. ಈ ಹೋರಾಟ ಸ್ಥಳೀಯ ಮಟ್ಟದಲ್ಲಿ ಕೂಡ ನಾವು ಹೋರಾಟ ಕೊಂಡೊಯ್ಯುತ್ತೆ ಅಂತ ಹೇಳಿ ಕರೆ ಕೊಡ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜನಗಳ ಹೋರಾಟ ಚಿರಾಯವಾಗಲಿ. ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷ ಜಿಂದಾಬಾದ್. ಮಲ್ಲಿಕಾರ್ಜುನ್, ಎಸ್ ಯು ಸಿ ಐ ಜಿಲ್ಲಾ ಸಮಿತಿ ಸದಸ್ಯರು. ಸ್ನೇಹಿತರೆ, ಎಸ್ ಯು ಸಿ ಐ ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಇವತ್ತು ಬಿಜಾಪುರದಲ್ಲಿ ಜಿಲ್ಲಾ ಮಟ್ಟದ ಪ್ರತಿಭಟನೆ ಹಮ್ಮಿಕೊಂಡಿವಿ. ಈ ಪ್ರತಿಭಟನೆ ಬಹಳ ಪ್ರಮುಖ ಉದ್ದೇಶ ಏನು, ಬಿ ಪಿ ಎಲ್ ಪಡಿತರ ಕಾರ್ಡ್ದಲ್ಲಿ 5 ಕೆ ಜಿ ಅಕ್ಕಿ ಕಡಿತಗೊಳಿಸ್ಯಾರ, ಅದನ್ನು ಈ ಕೂಡಲೇ ಮೊದಲು ಕೊಡ್ತಕ್ಕಂಥ ಅಕ್ಕಿಯನ್ನು ಮುಂದುವರಿಸಬೇಕು ಅನ್ನೋದು. ಇನ್ನು ಎರಡನೇದಾಗಿ ಎಲ್ ಪಿ ಜಿ ಸಿಲಿಂಡರ್ ಬೆಲೆ ಈಗಾಗಲೇ 1200 ರೂಪಾಯಿ ಕ್ರಾಸ್ ಆಗ್ಯದ, ಈ ಕೂಡಲೇ ಸರ್ಕಾರ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ಬೆಲೆ ಏರಿಕೆನ ನಿಯಂತ್ರಣ ಮಾಡಬೇಕು ಅಂತೇಳಿ. ಮೂರನೇದಾಗಿ ವಿದ್ಯುತ್ ಬಿಲ್ಲನ್ನು ಖಾಸಗೀಕರಣ ಮಾಡತ್ತಾರ, ಈ ವಿದ್ಯುತ್ ಬಿಲ್ ಖಾಸಗೀಕರಣ ಹಿಂಪಡಿಬೇಕು ಅಂತೇಳಿ. ನಗರದ ಸರ್ಕಾರಿ ಆಸ್ಪತ್ರೆ, ಇಡೀ ಕರ್ನಾಟಕದಲ್ಲೇ ಹಲವಾರು ಜನ ಹೆಸರುವಾಸಿದಂಥ ಸರ್ಕಾರಿ ಆಸ್ಪತ್ರೆಯನ್ನು ಏಕಾಏಕಿ ಪಿ ಪಿ ಮಾಡಲ್ದೊಳಗೆ, ಅಂದ್ರೆ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವದ ಹೆಸರಿನಲ್ಲಿ ಏನೋ ಪ್ರೈವಟೈಸೇಷನ್ ಮಾಡತ್ತಾರ. ಇದನ್ನು ವಿರೋಧಿಸಿ ಒಂದು ಈ 4 ಬೇಡಿಕೆಗಳನ್ನು ಇಟ್ಟುಕೊಂಡು ಸೋಷಲಿಸ್ಟ್ ಯುನಿಟಿ ಸೆಂಟರ್ ಆಫ್ ಇಂಡಿಯಾ ಕಮ್ಯುನಿಸ್ಟ್ ಪಕ್ಷದಿಂದ ಕಳೆದ 15 ದಿನಗಳಿಂದ ಎಲ್ಲ ಕಡೆ ತಯಾರಿ ಮಾಡಿಕೊಂಡು ನಗರದ ಬಡಾವಣೆಗಳಿಂದ ಜನಸಾಮಾನ್ಯರು, ಬಡವರು, ಕೂಲಿ ಕಾರ್ಮಿಕರು ಎಲ್ಲರೂ ಸೇರಿಕೊಂಡು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿವಿ. ಒಂದು ವೇಳೆ ಸರ್ಕಾರ ಈ 4 ಬೇಡಿಕೆಗಳಿಗೆ ಸ್ಪಂದಿಸಲಿಲ್ಲ ಅಂದ್ರೆ, ಅಥವಾ ಇದನ್ನ ಈಡೇರಲಿಲ್ಲ, ಇದಕ್ಕೆ ಸ್ಪಂದಿಸಲಿಲ್ಲ ಅಂದ್ರೆ, ಈಡೇರಲಿಲ್ಲ ಅಂದ್ರೆ, ಮುಂಬರುವ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಚಳವಳಿಗಳನ್ನು ಹಮ್ಮಿಕೊಳ್ತೇವೆ. ಎಸ್ ಯು ಸಿ ಐ ಕಮ್ಯುನಿಸ್ಟ್ ಪಕ್ಷದ ಕರೆ ಕೊಡ್ತೇವೆ. ಸಿದ್ಲಿಂಗ್ ಬಾಗೇವಡಿ, ಬಿಜಾಪುರ. ಇವತ್ತು ಸಾಂಕೇತಿಕ ಪ್ರತಿಭಟನೆ ಅದ್ರ ಮನವಿ ಪತ್ರ ಕೊಡ್ತೇವ್ರಿ, ಮನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು, ಯಾಕಂದ್ರೆ ಅವ್ರ ಲೆವೆಲ್ ಆಗಂತ ಕೆಲಸಗಳಿದಾವೆ. ಬಿ ಪಿ ಎಲ್ದವ್ರಿಗೆ ನಗರದಲ್ಲಿ ಎಲ್ಲ ಕಡೆ ಒಂದೇ ಯೋಜನೆ ಇಲ್ಲ, ಕೆಲವು ಏರಿಯಾದೊಳಗೆ 5 ಕೆ ಜಿ ಕೊಟ್ಟಾರ, ಕೆಲವು ಏರಿಯಾದೊಳಗೆ 6 ಕೆ ಜಿ ಕೊಟ್ಟಾರ, ಇನ್ನು ಕೆಲವು ಏರಿಯಾದೊಳಗೆ 7 ಕೆ ಜಿ ಕೊಟ್ಟಾರ. ಅದಕ್ಕೆ ನಮ್ಮ ಬೇಡಿಕೆ ಇರೋದು ಎಲ್ರಿಗೂ 10 ಕೆ ಜಿ ಕೊಡಬೇಕು ಅಂತೇಳಿ. ಯಾಕಂದ್ರೆ ಮಾನ್ಯ ಪ್ರಧಾನಮಂತ್ರಿಯವರೇ ಹೇಳ್ಯಾರ 2024 ಡಿಸೆಂಬರ್ವರೆಗೆ ಪ್ರತಿಯೊಬ್ಬ ರೈತ ಅಥವಾ ಪ್ರತಿಯೊಬ್ಬ ಕುಟುಂಬ ಸದಸ್ಯನಿಗೆ 10 ಕೆ ಜಿ ಕೊಡ್ತೇವೆ ಅಂತ ಹೇಳ್ಯಾರ, ಅದನ್ನು ಈಡೇರಿಸಬೇಕು ಅಂತೇಳಿ. ನಮಸ್ಕಾರ ಕರ್ನಾಟಕ, ಏನೈನ್ ನ್ಯೂಸ್ಗೆ ಸ್ವಾಗತ. ನನ್ನ ಹೆಸರು ಅರುಣ್ ಕುಮಾರ್. ನನ್ನ ಹೆಸರು ತೇಜಸ್ವಿನಿ. ಕರ್ನಾಟಕದ ಎಲ್ಲ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ, ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ. ಥ್ಯಾಂಕ್ ಯು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏ9 ನ್ಯೂಸ್.